ನಮಸ್ಕಾರ ವೀಕ್ಷಕರೇ. ವಿಶ್ವ ಕ್ರಿಕೆಟ್ನಲ್ಲಿ ಚಾಪು ಮೂಡಿಸಿದ ವಿರಾಟ್ ಕೊಹ್ಲಿ ಒಂದೊಂದೇ ಮೈಲುಗಲ್ಲುಗಳನ್ನು ದಾಟಿ ಸಾಧನೆಯ ಶಿಖರವೇರಿದ್ದಾರೆ. ತಮ್ಮ ವೃತ್ತಿ ಜೀವನದ ಕಠಿಣ ಸಂದರ್ಭವನ್ನು ದಿಟ್ಟವಾಗಿ ಎದುರಿಸಿದ ಕೊಹ್ಲಿ ಅದೆಷ್ಟೋ ಯುವ ಮನಸ್ಸುಗಳಲ್ಲಿ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಮೈದಾನದಲ್ಲಿ ಅಗ್ರೆಸಿವ್ ಆಗಿ ಕಾಣಿಸಿಕೊಳ್ಳುವ ವಿರಾಟ್ ಮೈದಾನದ ಹೊರಗೆ ತಾಳ್ಮೆಯ ಪ್ರತಿರೂಪವಾಗಿದ್ದಾರೆ. ತಮಗಿಂತ ಹಿರಿಯ ಆಟಗಾರರ ಜೊತೆ ಹಾಗೂ ಯುವ ಆಟಗಾರರ ಜೊತೆಗೆ ಕೂಡ ವಿರಾಟ್ ಕೊಹ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ ಮೇಲಿರುವ ಪ್ರೀತಿ, ಅದಕ್ಕಾಗಿ ಅವರ ಪರಿಶ್ರಮ ಹಾಗೂ ಮೈದಾನದಲ್ಲಿ ಬ್ಯಾಟಿಂಗ್ ಅಥವಾ ಫೀಲ್ಡಿಂಗ್ ಯಾವುದೇ ಆಗಿರಲಿ, ಆರಂಭದಿಂದ ಕೊನೆಯವರೆಗೆ ಕೊಹ್ಲಿ ಅವರ ಎನರ್ಜಿ ಕಿಂಚಿತ್ತು ಕಡಿಮೆಯಾಗೋದೇ ಇಲ್ಲ. ಇವರ ಈ ವಿಶೇಷ ಗುಣಗಳಿಂದಲೇ ಇವರು ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇವರ ಕಠಿಣ ದಿನಗಳಲ್ಲೂ ಕೂಡ ಅಭಿಮಾನಿಗಳು ಕೊಹ್ಲಿಯ ಕೈ ಬಿಟ್ಟಿರಲಿಲ್ಲ. ಇದೀಗ ಕೊಹ್ಲಿ ಬಗ್ಗೆ ಮಾತನಾಡಿರುವ ಆರ್ಸಿಬಿ ಫಿನಿಶರ್ ದಿನೇಶ್ ಕಾರ್ತಿಕ್ ಕೂಡ ಕೊಹ್ಲಿ ವ್ಯಕ್ತಿತ್ವವನ್ನು ಕೊಂಡಾಡಿದ್ದಾರೆ. ಹಾಗೂ ವಿಶ್ವದಾದ್ಯಂತ ಇಷ್ಟೊಂದು ಅಭಿಮಾನಿಗಳ ಪ್ರೀತಿಗೆ ಇವರು ಖಂಡಿತವಾಗಿಯೂ ಅರ್ಹರಾಗಿದ್ದಾರೆ ಎಂದು ದಿನೇಶ್ ಕಾರ್ತಿಕ್ ಹೇಳಿಕೊಂಡಿದ್ದಾರೆ. ಕಳೆದ ಬಾರಿ ಐಪಿಎಲ್ ನಲ್ಲಿ ಆರ್ಸಿಬಿ ಸೇರಿಕೊಂಡಿದ್ದ ದಿನೇಶ್ ಕಾರ್ತಿಕ್ ಅನೇಕ ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನರ್ ಆಗಿ ಹೊರಹೊಮ್ಮಿದ್ದರು. ಈ ಸೀಸನ್ ನಲ್ಲಿ ದಿನೇಶ್ ಕಾರ್ತಿಕ್ ಮೈದಾನದ ಒಳಗೆ ಹಾಗೂ ಮೈದಾನದ ಹೊರಗೆ ವಿರಾಟ್ ಕೊಹ್ಲಿಯ ಜೊತೆ ಬಹಳಷ್ಟು ಸಮಯವನ್ನು ಕಳೆದಿದ್ದಾರೆ. ಹಾಗೂ ಇದೀಗ ಕೊಹ್ಲಿ ದಶಕಗಳಿಂದ ಆರ್ಸಿಬಿಗೆ ನೀಡಿದ ಕೊಡುಗೆಯನ್ನ ನೆನಪಿಸಿಕೊಂಡಿದ್ದಾರೆ. ಅಲ್ಲದೆ ಅವರ ಬಗ್ಗೆ ಅನೇಕ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಇತ್ತೀಚೆಗೆ ಆರ್ಸಿಬಿ ಅಧಿಕೃತ ಯೂಟ್ಯೂಬ್ ಖಾತೆಯಲ್ಲಿ ದಿನೇಶ್ ಕಾರ್ತಿಕ್ ಅವರ ಪಾಡ್ಕಾಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಈ ಪಾಡ್ಕಾಸ್ಟ್ ನಲ್ಲಿ ಕೊಹ್ಲಿ ಬಗ್ಗೆ ಮಾತನಾಡಿರುವ ದಿನೇಶ್ ಕಾರ್ತಿಕ್, ಕೊಹ್ಲಿ ಒಬ್ಬ ವ್ಯಕ್ತಿಯಾಗಿ ಬಹಳಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ಕಳೆದ 10 ವರ್ಷಗಳಿಂದ ತಂಡದ ಜವಾಬ್ದಾರಿಯನ್ನ ಹೊತ್ತು ಸಾಗಿದ್ದಾರೆ. ಅವರ ಸ್ಥಿರ ಪ್ರದರ್ಶನ ಹಾಗೂ ಆಟದ ಮೇಲೆ ಅವರು ಅಪಾರ ಪಾಂಡಿತ್ಯವನ್ನು ಹೊಂದಿದ್ದಾರೆ. ನನ್ನ ಪ್ರಕಾರ ದೀರ್ಘಕಾಲದವರೆಗೆ ಕೊಹ್ಲಿಯನ್ನ ಯಾರಿಂದಲೂ ಕೂಡ ಮೀರಿಸಲು ಸಾಧ್ಯವಿಲ್ಲ. ಸುಮಾರು 1 ದಶಕಗಳಿಂದಲೂ ಕೂಡ ಕೊಹ್ಲಿ ಪ್ರಾಬಲ್ಯವನ್ನು ಮೆರೆದಿದ್ದಾರೆ. ಕ್ರಿಕೆಟ್ ನ 3 ಫಾರ್ಮೆಟ್ ಗಳಲ್ಲಿ ಆಡುವುದು ಕಷ್ಟ, ಆದರೆ ಕೊಹ್ಲಿ 3 ಫಾರ್ಮೆಟ್ ನಲ್ಲೂ ಆಡಿದ್ದಾರೆ. ಅಲ್ಲದೆ 3 ಫಾರ್ಮೆಟ್ ನಲ್ಲೂ ಕೂಡ 50 ಸರಾಸರಿಯನ್ನ ಕಾಯ್ದುಕೊಂಡಿದ್ದಾರೆ. ವಿದೇಶದಲ್ಲೂ ಕೂಡ ವಿರಾಟ್ ಉತ್ತಮ ರನ್ ಕಲೆ ಹಾಕಿದ್ದಾರೆ. ಇವರ ಬಗ್ಗೆ ಹೇಳಲು ಬಹಳಷ್ಟಿದೆ. ಅವರು ಯುವ ಆಟಗಾರರ ಜೊತೆ ವಿನಮ್ರವಾಗಿ ಮಾತನಾಡುತ್ತಾರೆ ಎಂದು ದಿನೇಶ್ ಕಾರ್ತಿಕ್ ಕೊಹ್ಲಿ ಸ್ವಭಾವವನ್ನ ಮೆಚ್ಚಿಕೊಂಡಿದ್ದಾರೆ. ಇನ್ನು ಕೊಹ್ಲಿ ಜೊತೆಗಿನ ಬಾಂಧವ್ಯದ ಬಗ್ಗೆ ಮಾತನಾಡಿದ ದಿನೇಶ್ ಕಾರ್ತಿಕ್, ನಾನು ಕೊಹ್ಲಿ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದೇನೆ. ನಾನು ಕೊಹ್ಲಿಯನ್ನು ಒಬ್ಬ ಆಟಗಾರನಾಗಿ ಮಾತ್ರವಲ್ಲದೆ ಒಬ್ಬ ವ್ಯಕ್ತಿಯಾಗಿಯೂ ಕೂಡ ಇಷ್ಟಪಡುತ್ತೇನೆ. ಅವರು ಕಷ್ಟ ಸಂದರ್ಭವನ್ನು ಕೂಡ ಉತ್ತಮವಾಗಿ ನಿಭಾಯಿಸುತ್ತಾರೆ. ಯಾವಾಗಲೂ ಕೂಡ ಮುಖದಲ್ಲಿ ನಗುವನ್ನ ತುಂಬಿಕೊಂಡಿರುತ್ತಾರೆ. ಅದಕ್ಕಾಗಿ ಅವರನ್ನ ಮೆಚ್ಚಿಕೊಳ್ಳಲೇಬೇಕಿದೆ. ನಾನು ಅವರನ್ನ ಬಹಳಷ್ಟು ಗೌರವಿಸುತ್ತೇನೆ. ಅದೇ ರೀತಿ ವಿಶ್ವದಾದ್ಯಂತ ಅಪಾರ ಅಭಿಮಾನಿಗಳು ಕೂಡ ಅವರಿಗೆ ಬಹಳಷ್ಟು ಪ್ರೀತಿ ವಾತ್ಸಲ್ಯವನ್ನ ನೀಡುತ್ತಾರೆ. ಎಲ್ಲಾ ಪ್ರೀತಿಗೂ ಕೂಡ ಕೊಹ್ಲಿ ಅರ್ಹರಾಗಿದ್ದಾರೆ. ಅವರನ್ನ ಉತ್ತಮ ಉಡುಪಿನೊಂದಿಗೆ ನೋಡಲು ಖುಷಿಯಾಗುತ್ತದೆ. ನಿಮಗೆ ತಿಳಿದಿರುವಂತೆ ಅವರೊಬ್ಬ ಭಾವನಾತ್ಮಕ, ಕಾಳಜಿ ಹೊಂದಿರುವ ಹಾಗೂ ಕ್ರಿಯಾತ್ಮಕ ವ್ಯಕ್ತಿ ಎಂದು ದಿನೇಶ್ ಕಾರ್ತಿಕ್ ಕೊಹ್ಲಿ ವ್ಯಕ್ತಿತ್ವವನ್ನ ಮೆಚ್ಚಿಕೊಂಡಿದ್ದಾರೆ. ಕೊಹ್ಲಿ ಜೊತೆಗಿನ ಬಾಂಧವ್ಯವನ್ನ ಹಂಚಿಕೊಂಡ ದಿನೇಶ್ ಕಾರ್ತಿಕ್ ನಂತರ ಧೋನಿ ಜೊತೆಗೆ ನಡೆದ ಸನ್ನಿವೇಶವನ್ನ ಕೂಡ ನೆನಪಿಸಿಕೊಂಡಿದ್ದಾರೆ. ಕಾರ್ತಿಕ್ ಕ್ರಿಕೆಟ್ ಜೊತೆಗೆ ಕಮೆಂಟರಿಯಲ್ಲೂ ಕೂಡ ಹೊಸ ಅಧ್ಯಾಯವನ್ನ ಪ್ರಾರಂಭಿಸಿದ್ದರು. ಈ ಸಂದರ್ಭದಲ್ಲಿ ಕಮೆಂಟರಿಯನ್ನ ಮೆಚ್ಚಿಕೊಂಡ ಧೋನಿ, ನಿನ್ನ ಕಮೆಂಟರಿ ನನಗೆ ಇಷ್ಟವಾಯಿತು ಎಂದು ದಿನೇಶ್ ಕಾರ್ತಿಕ್ ಅವರ ಬಳಿ ಹೇಳಿಕೊಂಡಿದ್ದರಂತೆ. ಆರ್ಸಿಬಿ ಪಾಡ್ಕಾಸ್ಟ್ ನಲ್ಲಿ ಈ ಸನ್ನಿವೇಶವನ್ನ ನೆನಪಿಸಿಕೊಂಡಿರುವ ಕಾರ್ತಿಕ್, ಧೋನಿ ಅವರ ಮಾತು ನನಗೆ ಹೊಸ ಹುರುಪು ನೀಡಿದೆ ಎಂದು ಹೇಳಿಕೊಂಡಿದ್ದಾರೆ. ಸದ್ಯ ಕಮೆಂಟರಿಯಲ್ಲಿ ಬ್ಯುಸಿ ಆಗಿರುವ ದಿನೇಶ್ ಕಾರ್ತಿಕ್ ಇನ್ನು ಕೆಲವೇ ದಿನಗಳಲ್ಲಿ ಐಪಿಎಲ್ ನಲ್ಲಿ ಆರ್ಸಿಬಿ ಪರ ಕಣಕ್ಕಿಳಿಯಲಿದ್ದಾರೆ. ಪ್ರಿಯ ವೀಕ್ಷಕರೇ, ವಿರಾಟ್ ಕೊಹ್ಲಿ ಬಗ್ಗೆ ದಿನೇಶ್ ಕಾರ್ತಿಕ್ ಮೆಚ್ಚುಗೆಯನ್ನ ಸೂಚಿಸಿದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.